ಬೆಳಗಿನ ಶುಭೋದಯಗಳು ವಿದ್ಯಾರ್ಥಿಗಳೇ. ಪದ್ಯ ನಿಮಗೆ ಆರನೇ ತರಗತಿ ವಿದ್ಯಾರ್ಥಿಗಳು 22ನೇ ಪದ್ಯ ನೋಡ್ಕೊಳ್ಳಿ. ಎರಡನೇ ಪದ್ಯ ನಿಮ್ಮ ಇಟ್ಟಿರೋದು ಮಂಗಳ ಗ್ರಹದಲ್ಲಿ ಪುಟ್ಟಿ. ಪದ್ಯವನ್ನು ಓದ್ತಾ ಹೋಗ್ತೀನಿ, ವೀಕ್ಷಣೆಯನ್ನು ಮಾಡಿ ಅನಂತರ ಪದ್ಯವನ್ನು ವಿವರಿಸ್ತಾ ಹೋಗ್ತೀನಿ. ಪದ್ಯ ಎರಡು, ಮಂಗಳ ಗ್ರಹದಲ್ಲಿ ಪುಟ್ಟಿ. ಪದ್ಯದ ಕವಿ CM ಗೋವಿಂದರೆಡ್ಡಿ. ಆಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ. ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗದೆ ತೊಂದರೆ ಇದು ಕಷ್ಟ. ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆಯು ಬಂದಿತ್ತು. ಹಕ್ಕಿ ಹಾಗೆ ಹಾರುವ ಮನಕ್ಕೆ ಹೆಚ್ಚಿನ ಹರುಷವ ತಂದಿತ್ತು. ಕೂಡಲೇ ಪುಟ್ಟಿ ತಣ್ಣನೆ ಜಿಗಿದು ಆಗಸದೊಡಲಿಗೆ ಹಾರಿದಳು. ಹಾರದ ತೇಲುತ್ತಾ ಮುಂದಕ್ಕೆ ಸಾಗಿ ಚಂದ್ರನ ಮಡಿಲನ್ನು ಸೇರಿದಳು. ಚಂದ್ರನ ಮೇಲೆ ನೆಟ್ಟಗೆ ನಿಂತು ಭೂಮಿಯ ಕಡೆಗೆ ನೋಡಿದರೆ ನೇರಳೆ ಬಣ್ಣದ ಚೆಂಡಿನ ಹಾಗೆ ಕಂಡಿದ್ದು ಅವಳಿಗೆ ನಮ್ಮದರೆ. ಚಂದ್ರನ ಬಿಟ್ಟು ಮೇಲಕ್ಕೆ ಹಾರಿ ಸೇರಲು ಮಂಗಳ ನಂಗಳವ ಕೆಂಪಗೆ ಬಣಬಣ ಗುಟ್ಟುತ್ತಲಿದ್ದು ಕಾಣಲಿಲ್ಲ ಯಾವುದೇ ಜೀವ. ಪುಟ್ಟಿಯು ಕಂಡಳು ಮಂಗಳನಲ್ಲಿ ಯೋಗಿಯ ಸ್ನೇಹ ಬಂಡೆ. ಒಡನೆ ಕೇಳಿದಳು ಕೆಂಪು ಬಂಡೆಯನ್ನು, ನೀನು ಹೇಗೆ ಇಲ್ಲಿಗೆ ಬಂದೆ? ಬಂಡೆಯು ಕಣ್ಣೀರನ್ನು ಸುರಿಸುತ್ತಾ ಹೇಳಿತು ಪುಟ್ಟಿಗೆ ನೋವಿನಲ್ಲಿ, ಪುಟ್ಟಿಯೇ ನಂಬಿ ಮಂಗಳ ಗ್ರಹದ ಗ್ರಂಥಕಥೆಯನ್ನು ಕೇಳಿ ತಿಳಿ. ಇಂದೊಂದು ಜಾಲದಿ ಈ ಗ್ರಹದಲ್ಲಿ ಇತ್ತು ಜೀವ ಜಲ ಹಸಿರು ಮರ. ಆಗಿನ ಜನತೆಯನ್ನು ನಾಡನ್ನು ಕಟ್ಟಲು ಮರಗಳ ಕಡೆಯೇ ಬಂತು ಬರ. ಮಳೆ ಬೆಳೆ ಕಾಣದೆ ಜೀವಿಯು ಅಳಿದು ಬಂದಿದ್ದು ನಮಗೆ ಇಂಥ ಸ್ಥಿತಿ. ನಿಮ್ಮ ಭೂಮಿಯಲ್ಲಿ ಗಿಡ ಮರ ಆಡಿದರೆ ಮುಂದೆ ಒಂದು ದಿನ ಇದೇ ಗತಿ. ಬಡಬಣ ಕುಟ್ಟುವ ಬಯಲನ್ನು ಕಂಡು ಡಬಡಬು ಹುಟ್ಟಿತೊಳೆ ಹೃದಯ. ಹಸಿರನ್ನು ಅಳಿಸದೆ ಗಿಡ ಮರ ಬೆಳೆಸಿ ಉಳಿಸುವೆಂದೊಳಗಿದ್ದರೆಯ. ಭೂಮಿಗೆ ಬಂದು ಜನತೆಯ ಕಂಡು ಹಸಿರನ್ನು ಉಳಿಸಲು ಬೇಡಿದಳು. ತಾನೂ ಕೂಡ ಎಳೆಸಸಿ ನೆಟ್ಟು ಬೆಳೆಸದ ಕುಣಿ ಕುಣಿದಾಡಿದಳು. ಪದ್ಯದ ಕವಿ CM ಗೋವಿಂದರೆಡ್ಡಿ. 11/8/1958 ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚೆನ್ನಿಗರಾಯಪುರ ಎಂಬ ಊರಿನಲ್ಲಿ ಜನಿಸಿದರು. ಪ್ರಸ್ತುತ ಇವರು ಬೆಂಗಳೂರಿನ ಕಾಸರಗೋಡಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ನಿರ್ವಹಿಸುತ್ತಿದ್ದಾರೆ. ಮಕ್ಕಳ ಸಾಹಿತ್ಯ ರಚನೆಯಲ್ಲಿ ವಿಶೇಷ ಆಸಕ್ತಿ ಹೊಂದಿದ ಇವರು ಬಣ್ಣದ ಚಿಟ್ಟೆ, ಮಕ್ಕಳ ಮಂದಾರ, ಪದ್ಯ ಹೇಳುವ ಮರ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಪೆರ್ಲಕಾವ್ಯ ಪ್ರಶಸ್ತಿ, ಶಿಶು ಸಂಗಮೇಶ ದತ್ತಿ ಬಹುಮಾನ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ವಿವಿಧ ಬಹುಮಾನಗಳು ದೊರೆತಿವೆ. ಪ್ರಸ್ತುತ ಪದ್ಯವನ್ನು ಮಕ್ಕಳ ಮಂದಾರ ಎಂಬ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. CM ಗೋವಿಂದರೆಡ್ಡಿ, ಜನನ 11/8/1958, ಇವರ ಸ್ಥಳ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚೆನ್ನಿಗರಾಯಪುರ ಎಂಬ ಊರಿನಲ್ಲಿ ಜನಿಸ್ತಾರೆ. ಇವರು ಬೆಂಗಳೂರಿನ ಕಾಸರಗೋಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಜನನ 11/8/1958 ವಿದ್ಯಾರ್ಥಿಗಳೇ. ಸ್ಥಳ ಕೋಲಾರ ಜಿಲ್ಲೆಯ ಮಾದೂರು ತಾಲೂಕಿನ ಚೆನ್ನಿಗರಾಯಪುರ. ಇವರು ಬರೆದಿರುವಂಥ ಕೃತಿಗಳು ಮಕ್ಕಳ ಸಾಹಿತ್ಯ ರಚನೆಯಲ್ಲಿ ವಿಶೇಷ ಆಸಕ್ತಿ ಹೊಂದಿದ ಇವರು ಬರೆದಿರುವ ಕೃತಿಗಳು ಬಣ್ಣದ ಚಿಟ್ಟೆ, ಮಕ್ಕಳ ಮಂದಾರ, ಪದ್ಯ ಹೇಳುವ ಮರ. ಕೃತಿಗಳು ಯಾವುವು ಅಂದರೆ ಬಣ್ಣದ ಚಿಟ್ಟೆ, ಮಕ್ಕಳ ಮಂದಾರ, ಪದ್ಯ ಹೇಳುವ ಮರ. ಇವರಿಗೆ ಪೆರ್ಲಾ ಸಾಹಿ ಕಾವ್ಯ ಪ್ರಶಸ್ತಿ ಬಂದಿದೆ. ಶಿಶು ಸಂಗಮೇಶ ದತ್ತಿ ಬಹುಮಾನ ಬಂದಿದೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ವಿವಿಧ ಬಹುಮಾನಗಳು ಕೂಡ ದೊರೆತಿವೆ. ಪ್ರಸ್ತುತ ಪದ್ಯವನ್ನು ಮಕ್ಕಳ ಮಂದಾರ ಎಂಬ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಪದ್ಯ ವರ್ಣನೆ ಮಾಡ್ತಾ ಹೋಗ್ತೀನಿ. ಆಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಪಟ್ಟಿಗೆ ಬಲು ಇಷ್ಟ. ರೆಕ್ಕೆಗಳಲ್ಲದೆ ಹಾರಲು ಹೋದರೆ ಆಗದೆ ತೊಂದರೆ ಇದು ಕಷ್ಟ. ಆಕಾಶದಲ್ಲಿ ಹಾರೋದಂದರೆ ಪುಟಾಣಿ ಪಟ್ಟಿಗೆ ಬಲು ಇಷ್ಟ. ರೆಕ್ಕೆಗಳಲ್ಲಿ ಹಾರಲು ಹೋದರೆ ಆಗದೆ ತೊಂದರೆ ಇದು ಕಷ್ಟ. ಆಕಾಶದಲ್ಲಿ ಹಾರಾಡಬೇಕು ಅಂದರೆ ಪುಟಾಣಿ ಪಟ್ಟಿಗಳಿಗೆ ಬಹಳ ಇಷ್ಟವಂತೆ. ಆದರೆ ರೆಕ್ಕೆಗಳು ಬೇಕಲ್ಲ, ರೆಕ್ಕೆ ಇಲ್ಲದೆ ಆರೋಗ್ಯ ಹೋದರೆ ತುಂಬ ಕಷ್ಟ. ಆದರೆ ಹೋದರೆ ಅದು ತುಂಬ ಕಷ್ಟ. ರೆಕ್ಕೆ ಇದ್ದರೆ ಮಾತ್ರ ಆಕಾಶದಲ್ಲಿ ಹಾರಾಡ್ಬೋದು. ರೆಕ್ಕೆ ಇಲ್ಲದೆ ಹೋದರೆ ಹಾರಕ್ಕೆ ತುಂಬ ಕಷ್ಟ ಆಗುತ್ತೆ. ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆ ಬಂದಿತ್ತು. ಒಂದಿನ ಇದ್ದಕ್ಕಿದ್ದಂತೆ ಏನಾಯಿತು, ಪುಟ್ಟಿಗೆ ರೆಕ್ಕೆ ಬರುತ್ತೆ. ಅಕ್ಕಿ ಹಾರುವ ಮನಕ್ಕೆ ಅಕ್ಕಿ ಪಕ್ಷಿ ರೀತಿ ಹಾರೋಕ್ಕೆ ಮನಸ್ಸು ಬರುತ್ತೆ. ಆದರೆ ಹೆಚ್ಚಿನ ಅರ್ಶನೂ ಕೂಡ ತರುತ್ತೆ. ಪುಟ್ಟಿಗೆ ಏನು ಮಾಡುತ್ತೆ, ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆ ಬರುತ್ತೆ. ಅಕ್ಕಿ ಕಡೆ ಹಾಗೆ ಹಾರಬೇಕು ಅಂತ ಮನಸ್ಸು ಆಗುತ್ತೆ. ಒಂದು ರೀತಿ ಅರ್ಶನೂ ಕೂಡ ಬರುತ್ತೆ. ಕೂಡಲೇ ಪುಟ್ಟಿ ಏನು ಮಾಡ್ತಾಳೆ, ತಣ್ಣನೆ ಜಿಗಿತಾ ಹೋಗ್ತಾಳೆ. ಆಗಸದೊಡಲಿಗೆ ಹಾರಿದಳು. ಹಾರುತ್ತ ತೇಲುತ್ತ ಮುಂದಕ್ಕೆ ಸಾಗಿ ಚಂದ್ರನ ಮಡಿಲನ್ನು ಸೇರಿದಳು. ಪುಟ್ಟಿ ಏನು ಮಾಡ್ತಾಳೆ, ಕೂಡಲೇ ಪುಟ್ಟಿ ತಣ್ಣನೆ ಆಕಾಶದ ಕಡೆ ಜಿಗಿತಾ ಹೋಗ್ತಾಳೆ. ಆಗಸದೊಡಲಿಗೆ ಹಾರಿದಳೆ. ಹಾರುತ್ತ ತೇಲುತ್ತ ಮುಂದಕ್ಕೆ ಸಾಗ್ತಾ ಏನು ಮಾಡ್ತಾಳೆ, ಚಂದ್ರನ ಮಡಿಲನ್ನು ಕೂಡ ಸೇರುತ್ತಾಳೆ. ಚಂದ್ರನ ಮೇಲೆ ನೆಟ್ಟಗೆ ನಿಂತು ಭೂಮಿಯ ಕಡೆಗೆ ನೋಡಿದರೆ ನೇರಳೆ ಬಣ್ಣದ ಚೆಂಡಿನ ಹಾಗೆ ಕಂಡಿತು ಅವಳಿಗೆ ನಮ್ಮದರಿ.
ಚಂದ್ರನ ಕಡೆ ಪುಟ್ಟಿ ಏನು ಮಾಡ್ತಾಳೆ, ಆರ್ತಾ ಆರ್ತಾ ಹೋಗಿ ಆಕಾಶದ ಕಡೆ ಹೋಗ್ತಾಳೆ. ಹೋಗಿಬಿಟ್ಟು ಚಂದ್ರನ ಮಡಿಲ ಸೇರ್ತಾಳೆ. ಪುಟ್ಟಿಗೇನಂತೆ, ಪುಟ್ಟಿಗೆ ಆಕಾಶ ಆರು ಕಡೆ ಹಾರಬೇಕು ಅಂತ ಮನಸ್ಸಾಗುತ್ತೆ. ಆದರೆ ಇವಳು ತುಂಬ ಕಷ್ಟ, ರೆಕ್ಕೆ ಇಲ್ಲ, ಬೇಕಾದಷ್ಟು ಪರದಾಟ ಬಿಡ್ತಾಳೆ. ಈಗಿರ್ಬೇಕಾದ್ರೆ ಒಂದಿನ ಆ ಕನಸನ್ನು ಕಟ್ಟಿರ್ಬೇಕಾದ್ರೆ ಇದ್ದಕ್ಕಿದ್ದಂತೆ ರೆಕ್ಕೆ ಬರುತ್ತೆ. ಆಗ ಅವಳ ಮನಸ್ಸಿಗೇನಾಗುತ್ತೆ, ಸಂತೋಷ ಆಗುತ್ತೆ. ಆಗ ಏನು ಮಾಡುತ್ತೆ, ಹರ್ಷ ತರುತ್ತೆ. ಕೂಡಲೇ ಏನು ಮಾಡ್ತಾಳೆ, ನೆನಪಿಸ್ಕೊಂಡು ಆಕಾಶದ ಕಡೆಗೆ ಹಾರ್ತಾ ಹೋಗ್ತಾಳೆ. ಆಕಾಶದ ಕಡೆಗೆ ಹೋಗ್ತಾಳೆ, ಆಗಸದೊಳಗೆ ಹಾರ್ತಾಳೆ. ಆರ್ತ ತೇಳುತ್ತಾ ಮುಂದಕ್ಕೆ ಸಾಗಿ ಸಾಗಿ ಚಂದ್ರನ ಮಡಿಲನ್ನು ಸೇರ್ತಾಳೆ. ಚಂದ್ರನ ಮಡಿಲ ಸೇರ್ತಾಳೆ. ಚಂದ್ರನ ಮೇಲೆ ನೆಟ್ಟಿಗೆ ನಿಂತು ಭೂಮಿ ಕಡೆ ನೋಡ್ತಾಳೆ. ನೇರಳೆ ಬಣ್ಣದ ಚೆಂಡಿನಾಗಿ ಕಾಣ್ತಾ ಇರುತ್ತೆ ಭೂಮಿ. ಅವಳಿಗೆ ನಮ್ಮದರೆ, ನಮಗೇನು ಅವಳಿಗೆ ಕಾಣ್ತಾ ಇರುತ್ತೆ, ನಮ್ಮ ಒಂದು ಭೂಮಿ. ಚಂದ್ರನ ಮಡಿಲ ಸೇರ್ತಾಳೆ, ಭೂಮಿ ಕಡೆ ನೋಡ್ತಾಳೆ. ನೆಟ್ಟಿಗೆ ನಿಂತು ಚೆಂಡಿನಾಗಿ ಕಾಣಿತ ಅವಳಿಗೆ ನಮ್ಮ ಆಕಾಶ. ಚಂದ್ರನ ಬಿಟ್ಟು ಮೇಲಕ್ಕೆ ಹಾರಿ, ಮತ್ತು ಚಂದ್ರನ ಬಿಟ್ಟು ಏನು ಮಾಡ್ತಾಳೆ, ಮೇಲಕ್ಕೆ ಹಾರಿ ಸೇರಲು ಮಂಗಳನ ಸೇರಿ ಏನು ಮಾಡ್ತಾಳೆ, ಮಂಗಳನ ಕಡೆಗೆ ಹೋಗ್ತಾಳೆ. ಮಂಗಳ ಗ್ರಹದಲ್ಲಿ ಏನು ಮಾಡುತ್ತೆ, ಕೆಂಪಗೆ ಬಣ ಬಣ ಕೊಡ್ತಿರುತ್ತೆ, ಕೆಂಪಗೆ ಇರುತ್ತೆ. ಮಂಗಳ ಗ್ರಹದಲ್ಲಿ ಒಂದು ಬಂಡೆ, ಅದು ಬಣ ಬಣ ಕೊಡ್ತಾ ಇರುತ್ತೆ. ಕಾಂಡಲದಲ್ಲಿ ಯಾವುದೇ ರೀತಿಯ ಜೀವಗಳು. ಪುಟ್ಟಿಯ ಕಾಂಡನ ಮಂಗಳನಲ್ಲಿ ಯೋಗಿಯ ಸನ್ನೆ ಮಂಗಳ ಗ್ರಹದಲ್ಲಿ ಹೋಗ್ತಾಳೆ. ಅಲ್ಲಿ ಯೋಗಿಯ ಸನ್ನೆ ಒಂದು ಹೆಬ್ಬಂಡೆ ಕಾಣುತ್ತೆ. ಒಡನೆ ಕೇಳಿದಳು ಕೆಂಪು ಬಂಡೆಯನ್ನು, ಕೆಂಪಂಡೆಯನ್ನು ಕೂಡ ತಕ್ಷಣ ಕೇಳ್ತಾಳೆ, ನೀನು ಹೇಗೆ ಇಲ್ಲಿ ಬಂದೆ ಅಂದ್ಬಿಟ್ಟು ಕೇಳ್ತಾಳೆ. ಬಂಡೆ ಕಣ್ಣೀರನ್ನು ಸುರಿಸಿ ಹೇಳುತ್ತೆ, ಪುಟ್ಟಿ ನವ್ವಿನಲ್ಲಿ, ಪುಟ್ಟಿ ನಮ್ಮ ಮಂಗಳ ಗ್ರಹದ ಬರೋಂಥ ಕಥೆ ಕೇಳಿದ್ದೀಳಿ. ಈ ಮಂಗಳ ಗ್ರಹದಲ್ಲಿ ಹಿಂದೆ ಯಾವುದೋ ಜೀವಿಗಳು, ಈ ಮಂಗಳ ಗ್ರಹನ ಚಂದ್ರನ ಬಿಟ್ಟು ಮಂಗಳ ಗ್ರಹದಲ್ಲಿ ತಳ್ಪುಟ್ಟಿ, ಈಗ ಅಲ್ಲಿ ಯೋಗಿಯಾಸನ ಹೆಬ್ಬಂಡೆ ಕಾಣುತ್ತೆ, ಅಲ್ಲಿ ಯಾವ ರೀತಿ ಜೀವಿಗಳಿರಲ್ಲ, ಇವಳಿಗ ಒಂದು ರೀತಿ ಆತಂಕ ಉಂಟಾಗುತ್ತೆ, ಮತ್ತು ಬಂಡೆ ಹಿಡ್ತಾ ಹೋಗುತ್ತೆ. ಕೇಳಿದಾಗ ಕಣ್ಣೀರ ಸುರಿಸ್ತಾ ಹೇಳಿತ್ತು ಪುಟ್ಟಿ ನವಿನಲ್ಲಿ, ಪುಟ್ಟಿ ನಮ್ಮ ಮಂಗಳಗ್ರಹದಲ್ಲಿ ದುರಂತ ಕಥೆ ಕೇಳುತ್ತಿಳ್ಕ. ಹಿಂದೊಂದು ಕಾಲದಲ್ಲಿ ಈ ಗ್ರಹದಲ್ಲಿ ಇತ್ತು ಜೀವಿಗಳು, ಜೀವನಗಳು. ಹೀಗೆ ಹಸಿರು ಗಿಡ ಮರಗಳಿತ್ತು. ಆಗ ಏನು ಮಾಡ್ತಾರೆ, ಜನತೆ ನಾಡನ್ನು ಕಟ್ಟಲು ಹೋಗ್ತಾರೆ. ಮರಗಳೇನು ಮಾಡುತ್ತೆ, ಜನತೆ ನಾಡನ್ನು ಕಟ್ಟಕ್ಕೆ ಹೋಗ್ತಾರೆ. ಮರ ಕಟ್ಟಕ್ಕೆ ಹೋಗ್ತಾರೆ, ಮರಗಳ ಕಡೆಗೆ ಬಂತು ಬರ, ಮರಗಳನ್ನು ಕಡಿದು ಕಡ್ದೇನಾಗುತ್ತೆ, ಬರಗಾಲ ಬಂದು ಹೋಗಿರುತ್ತೆ. ಮಳೆ ಬೆಳೆ ಕಾಣದೆ ಜೀವಿಯೊಳಿದು, ಮಳೆ ಬೆಳೆ ಅನ್ನೋದು ಕಾಣೋದಿಲ್ಲ, ಜೀವಿ ಏನು ಮಾಡಿದ್ರು ಹಳದು ನಾಶ ಹೋಗುತ್ತೆ. ನಮಗೆ ಇಂಥ ಸ್ಥಿತಿ ಬರುತ್ತೆ. ನಿಮ್ಮ ಭೂಮಿಯಲ್ಲಿ ಗಿಡ ಮರ ಆಡಿದರೆ ಮುಂದೆ ಒಂದಿನ ಗತಿ, ಇದೇ ರೀತಿ ನಿಮಗೂ ಕೂಡ ಇದೇ ರೀತಿ ಕೆಟ್ಟ ಕಾಲ ಬರುತ್ತೆ. ಜೀವಿಯು ಹಳದು ಅಂತ ಹೇಳ್ತಾ ಹೋಗ್ತಾಳೆ. ಬಣ ಬಣ ಹುಟ್ಟಿತು ಬಯಲನ್ನು ಕಂಡು, ಅವಳಿಗೆ ಬಣ ಬಣ ನೋಡಿ ಹುಟ್ಟುತ್ತಾ ಇರುತ್ತೆ ಬಯಲನ್ನು ಕಂಡು. ಡವ ಡವ ಹುಟ್ಟಿತು ಎಳೆ ಹೃದಯ, ಡವ ಡವ ಅಂತ ಎದೆ ಬಡ್ಕೊಂತ ಇರುತ್ತೆ. ಈಗ ನಮ್ಮ ಭೂಮಿಯನ್ನು ಉಳಿಸ್ಬೇಕು, ನಮ್ಮ ಭೂಮಿಯನ್ನು ಬೆಳೆಸ್ಬೇಕು, ಮತ್ತು ಭೂಮಿಯ ಗಿಡ ಮರಗಳನ್ನು ನೆಡಬೇಕು, ಭೂಮಿಯಲ್ಲಿ ಯಾವುದೇ ರೀತಿ ತೊಂದರೆ ಆಗದ ನೋಡ್ಕೊಬೇಕು ಅಂದ್ಬಿಟ್ಟು ಪ್ರಯತ್ನವನ್ನು ಪಡ್ತಾಳೆ. ಮತ್ತು ಬಣ ಬಣ ಹುಟ್ಟುತ್ತು ಇವಳು ಬಯಲನ್ನು ಕಂಡು, ಡವಡ ಹುಟ್ಟಿತು ಹೇಳ ಹೃದಯ. ಇವಳು ಏನಾಗುತ್ತೆ, ಹೃದಯ ಬಡ್ಕೊಂತ ಹೋಗುತ್ತೆ. ಏನಾದರೂ ಮಾಡಿ ಭೂಮಿ ಕಡೆ ಬರಬೇಕು ಅಂದ್ಬಿಟ್ಟು ಆಗ ಏನು ಮಾಡ್ತಾಳೆ, ಭೂಮಿ ಕಡೆ ಬರ್ತಾಳೆ. ಹಸಿರನ್ನು ಅಳಿಸೋದು ಗಿಡ ಮರ ಬೆಳೆಸಿ ಉಳಿಸು ಎಂದು ಹೇಳಿದ್ದಾರೆ. ಈ ಭೂಮಿಗೆ ಬಂದು ಆಗ ಹಸಿರಿನ ಗಿಡ ಮರಗಳನ್ನು ನೆಡಬೇಕು, ಗಿಡ ಮರ ಬೆಳೆಸಬೇಕು ಅಂದ್ಬಿಟ್ಟು ಯೋಚನೆಯನ್ನು ಮಾಡ್ತಾಳೆ. ಭೂಮಿನ ಉಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾಳೆ. ಭೂಮಿಗೆ ಬಂತು ಜನತೆ ಕಂಡು, ಹಸಿರನ್ನು ಉಳಿಸಲು ಬೇಡಿದಳು. ತಾನು ಕೂಡ ಎಳೆಸಸಿ ನೆಟ್ಟು ಬೆಳೆಸುತ್ತ ಕೊಂಡಿ ಕುಣಿದಾಡಲು. ಭೂಮಿ ಬಂದು ಎಲ್ಲರಿಗೂ ಹೇಳ್ತಾ ಬರ್ತಾನೆ, ಮಂಗಳ ಗ್ರಹಕ್ಕೆ ಹೋಗಿದೆ, ಚಂದ್ರನ ಹತ್ರ ಹೋಗಿದೆ, ಮಂಗಳ ಗ್ರಹದಲ್ಲಿ ಹೋಗಿದೆ, ಮಂಗಳದಲ್ಲಿ ಒಂದು ಬಂಡೆ ಮಾತ್ರ ಇದೆ, ಅಲ್ಲಿ ಗಿಡ ಮರ ಏನೂ ಇಲ್ಲ, ಪ್ರಾಣಿ ಪಕ್ಷಿ ಇಲ್ಲ, ಅಲ್ಲಿ ಒಂದು ಬಂಡೆ ಹೇಳ್ತು, ನಮ್ಮಲ್ಲಿ ಬೇಕಾದ ಗಿಡ ಮರ ಇದ್ದು ಈ ನಗರ ಕಟ್ಟಕ್ಕೆ ಹೋಗಿ ಎಲ್ಲ ಮರಗಳನ್ನು ನಾಶ ಮಾಡಿದ್ದಾರೆ, ಅಲ್ಲಿ ಯಾವುದೇ ಪ್ರಾಣಿಗಳಿಲ್ಲ, ಆದ್ದರಿಂದ ಈ ಭೂಮಿ ಮೇಲೆ ನಾವಿದ್ದು ಮನುಷ್ಯರು ಇಲ್ಲಿ ಗಿಡ ಮರಗಳು ಬೆಳೆಸಿದ್ರೆ ನಾವು ಉಳ್ಕೊತೀವಿ, ಇಲ್ಲಾಂದರೆ ಈ ಕಷ್ಟ ತೊಂದರೆ ಬರುತ್ತೆ, ಮಂಗಳ ಅಂತ ತೊಂದರೆ ಬರುತ್ತೆ, ಮಂಗಳ ಗ್ರಹಕ್ಕಾದಂಥ ತೊಂದರೆ ಬರುತ್ತೆ ಅಂತ ಹೇಳುತ್ತಾ ಏನು ಮಾಡ್ತಾಳೆ, ಗಿಡ ಮರವನ್ನು ಎಳಿಸ್ತಾಳೆ. ಅವಳು ನೆಟ್ಟು ಏನು ಮಾಡ್ತಾಳೆ, ಬೆಳೆಸಿ ಬೆಳೆಸಿ ಕುಣಿ ಕುಣಿದಾಡ್ತಾ ಹೋಗ್ತಾಳೆ. ಇಲ್ಲಿಗೆ ಹೇಳುತ್ತಾ ನಾನೇ ಪದ್ಯವನ್ನು ಮುಗಿಸ್ತಾ ಹೋಗ್ತೀನಿ.